ಪ್ರಿಂಟ್ ಡೆಸ್ಕ್ ಉದ್ಯೋಗಿಗಳಿಗೆ ಸ್ಥಳೀಯ ಭಾಷೆ ಮಾತನಾಡುವ ಸಿಬ್ಬಂದಿ ನೇಮಕಕ್ಕೆ ಬೇಡಿಕೆ. ಶ್ರೀ ನರೇಂದ್ರ ಮೋದಿಜಿಯವರು ಸಮರ್ಥ ನಾಯಕತ್ವದ ತಮ್ಮ ಸರ್ಕಾರ ಯಾವಾಗಲೂ ಪ್ರಾದೇಶಿಕ ಭಾಷೆಗಳನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಅವುಗಳ ಒಟ್ಟಾರೆ ಬೆಳವಣಿಗೆಗೆ ಬದ್ಧವಾಗಿದೆ ಮತ್ತು ಹೆಚ್ಚಿನ ಭಾಷೆಗಳನ್ನು ಕಲಿಯಲು ಜನರಿಗೆ ಸಲಹೆ ನೀಡುತ್ತದೆ. ನಮ್ಮ ಗೌರವಾನ್ವಿತ ಹಣಕಾಸು ಮಂತ್ರಿಗಳು ಫ್ರಂಟ್ ಡೆಸ್ಕ್ ಕೆಲಸಗಳಿಗೆ ಸ್ಥಳೀಯ ಭಾಷೆ ಮಾತನಾಡುವ ಸಾಕಷ್ಟು ಸಿಬ್ಬಂದಿಯನ್ನು ನೇಮಿಸುವಂತೆ ಬ್ಯಾಂಕುಗಳಿಗೆ ಸೂಚಿಸುತ್ತಿರುವ ನಿರಂತರ ಪ್ರಯತ್ನವನ್ನು ನಾನು ಪ್ರಶಂಸಿಸುತ್ತೇನೆ. ಈ ಪ್ರಯತ್ನಗಳ ಹೊರತಾಗಿಯೂ ಬ್ಯಾಂಕುಗಳು, ಸಾರ್ವಜನಿಕ ವಲಯದ ಸಂಸ್ಥೆಗಳು ಮತ್ತು MNCಗಳು ಕರ್ನಾಟಕದಲ್ಲಿ ಸ್ಥಳೀಯ ಭಾಷೆ ಮಾತನಾಡದ ಜನರನ್ನು ಫ್ರಂಟ್ ಡೆಸ್ಕ್ ಉದ್ಯೋಗಿಗಳಿಗೆ ನೇಮಿಸಿಕೊಳ್ಳುವುದು ಮುಂದುವರಿಸಿದೆ. ಸ್ಥಳೀಯ ಜನರ ಮುಂಭಾಗದ ಮೇಜಿನ ಸಿಬ್ಬಂದಿಯೊಂದಿಗೆ ಸಂವಹನ ನಡೆಸುವುದು ತುಂಬ ಕಷ್ಟ ಮತ್ತು ಕೆಲವೊಮ್ಮೆ ಅವರು ತಮ್ಮ ಸ್ಥಳೀಯ ಭೂಮಿಯಲ್ಲಿ ಹೊರಗಿನವರು ಎಂದು ಭಾವಿಸುತ್ತಾರೆ. ಇಂತಹ ಸಣ್ಣ ಸಮಸ್ಯೆಗಳು ಕೆಲವೊಮ್ಮೆ ರಾಜ್ಯಗಳ ನಡುವೆ ಭಿನ್ನಾಭಿಪ್ರಾಯಗಳನ್ನು ಉಂಟು ಮಾಡುತ್ತವೆ ಮತ್ತು ವೈವಿಧ್ಯತೆಯ ಸೂಕ್ಷ್ಮ ವಿಷಯಗಳಿಗೆ ಬಂದಾಗ ಈ ಸಂಸ್ಥೆಗಳು ಹೆಚ್ಚು ಜಾಗರೂಕರಾಗಬೇಕು. ಆದ್ದರಿಂದ ವಿವಿಧತೆಯಲ್ಲಿ ಏಕತೆ ಎಂಬ ಮನೋಭಾವ ಎಲ್ಲರೂ ಗೌರವಿಸಬೇಕು. ಬೇರೆ ರಾಜ್ಯಗಳ ಜನರನ್ನು ನೇಮಿಸಿಕೊಳ್ಳಲು ನಾವು ಈ ಸಂಸ್ಥೆಗಳನ್ನು ವಿರೋಧಿಸುವುದಿಲ್ಲ. ಅವರು ಹಾಗೆ ಮಾಡಲು ಸ್ವತಂತ್ರರು. ಕರ್ನಾಟಕದ ಜನರು ಬಹಳ ವಿಶಾಲ ಮನಸ್ಸಿನವರು ಮತ್ತು ಇತರ ರಾಜ್ಯಗಳ ಎಲ್ಲ ಜನರನ್ನು ಹೃದಯದಿಂದ ಸ್ವಾಗತಿಸುತ್ತಾರೆ ಮತ್ತು ಯಾವಾಗಲೂ ಅವರು ತಮ್ಮ ಕುಟುಂಬದವರಂತೆ ನೋಡಿಕೊಳ್ಳುತ್ತಾರೆ. ಕನ್ನಡಿಗರು ತಮ್ಮ ಭಾಷೆಯನ್ನು ಎಂದಿಗೂ ಹೊರಗಿನವರ ಮೇಲೆ ಬಲವಂತಪಡಿಸುವುದಿಲ್ಲ. ಬದಲಿಗೆ ನಾವು ಯಾವಾಗಲೂ ಅವರ ಭಾಷೆಯಲ್ಲಿ ಮಾತನಾಡಲು ಪ್ರಯತ್ನಿಸುತ್ತೇವೆ. ಬೆಂಗಳೂರಿನಲ್ಲಿ ಪ್ರತಿಯೊಬ್ಬ ಕನ್ನಡಿಗ ಕನಿಷ್ಠ 5 ಭಾಷೆಗಳು ತಿಳಿದಿರುವುದು. ಇದೇ ಕಾರಣಕ್ಕೆ ಕನ್ನಡವನ್ನು ಹೊರತುಪಡಿಸಿ ನಾವು ತಮಿಳು, ತೆಲುಗು, ಇಂಗ್ಲೀಷು ಮತ್ತು ಹಿಂದಿ ಮಾತನಾಡುತ್ತೇವೆ. ಭಾಷೆಗಳನ್ನು ನಮ್ಮ ಮೇಲೆ ಹೇರಲು ಪ್ರಯತ್ನಿಸಬಾರದು ಎಂಬುದನ್ನು ಈ ಸಂಸ್ಥೆಗಳಿಂದ ನಾವು ನಿರೀಕ್ಷಿಸುತ್ತೇವೆ. ಇದು ಕೇವಲ ಕರ್ನಾಟಕದ ರಾಜ್ಯದ ವಿಚಾರವಲ್ಲ, ಪ್ರತಿ ರಾಜ್ಯಗಳಲ್ಲೂ ಫ್ರಂಟ್ ಡೆಸ್ಕ್ ಉದ್ಯೋಗಗಳ ಸ್ಥಳೀಯ ಭಾಷೆ ತಿಳಿದಿರುವ ಜನರನ್ನು ಮೀಸಲಿಡಬೇಕು. ಆದ್ದರಿಂದ ಈ ಸಂಸ್ಥೆಗಳು ವಿವಿಧ ರಾಜ್ಯಗಳಲ್ಲಿರುವ ಎಲ್ಲ ಶಾಖೆಗಳಲ್ಲಿ ರಾಜ್ಯ ಸರ್ಕಾರಗಳ ನಿಯಂತ್ರಣವನ್ನು ಹೊರತುಪಡಿಸಿ ಈ ಸಂಸ್ಥೆಗಳು ಫ್ರಂಟ್ ಡೆಸ್ಕ್ ಉದ್ಯೋಗಗಳ ಸ್ಥಳೀಯ ಭಾಷೆ ಮಾತನಾಡುವ ಸಿಬ್ಬಂದಿಗಳನ್ನು ನೇಮಿಸಬೇಕು. ಧನ್ಯವಾದ.